ರಷ್ಯಾ ಮತ್ತು ಪಾಶ್ಚಿಮಾತ್ಯ ದೇಶಗಳ ನಡುವಿನ ಶೀತಲ ಸಮರವನ್ನು ಭಾರತ ನಿರ್ಲಕ್ಷಿಸಲು ಸಾಧ್ಯವಿದೆಯೇ ಒಂದು ವೇಳೆ ರಕ್ತದೋಕುಳಿ ನಡೆಯುವ ಸಂಭವವಿದ್ದರೆ ಚಿಂತಿಸಲು ಭಾರತಕ್ಕೂ ಹಲವು ಕಾರಣಗಳಿವೆ ಭಾರತವು ಅಮೆರಿಕ ಮತ್ತು ರಷ್ಯಾದ ಜೊತೆಗೆ ಉತ್ತಮ ಬಾಂಧವ್ಯವನ್ನು ಕಾಯ್ದುಕೊಳ್ಳುತ್ತಿದೆ ಎರಡೂ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಿದೆ ಸಾಕಷ್ಟು ಸಕರುಗಳು ಇನ್ನಷ್ಟೇ ಪೂರೈಕೆಯಾಗಬೇಕಿವೆ ಆಕ್ರಮಣ ನಡೆಸಲು ರಷ್ಯಾ ಮುಂದಾದಲ್ಲಿ ಅದು ಚೀನಾದ ಸಹಾಯವನ್ನು ತೆಗೆದುಕೊಳ್ಳಬಹುದು ರಷ್ಯಾ ಮತ್ತು ಚೀನಾ ನಡುವೆ ಉತ್ತಮ ಬಾಂಧವ್ಯವಿದೆ ಆದರೆ ಭಾರತ ಚೀನಾ ಸಂಬಂಧ ಸಾಕಷ್ಟು ಹಳಸಿದೆ ಆತ್ಮನಿರ್ಭರ್ ಭಾರತ್ ಮಿಷನ್ ಅಡಿಯಲ್ಲಿ ಭಾರತವು ಚೀನಾದ ವ್ಯವಹಾರದ ಮೇಲೆ ಹಲವಾರು ನಿರ್ಬಂಧಗಳನ್ನು ವಿಧಿಸಿದೆ ಅಲ್ಲದೆ ಭೌಗೋಳಿಕ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ದೀರ್ಘಕಾಲ ಮೌನವಾಗಿರಲು ಭಾರತಕ್ಕೆ ಸಾಧ್ಯವಿಲ್ಲ ಭಾರತದ ವಿಷಯ ಹಾಗಿರಲಿ ಜಾಗತಿಕವಾಗಿ ಹಬ್ಬಿರುವ ಸಾಂಕ್ರಾಮಿಕ ರೋಗದ ಹಾವಳಿಯ ನಡುವೆ ಯುದ್ಧದಿಂದ ಯಾರಿಗೂ ಪ್ರಯೋಜನವಾಗುವುದಿಲ್ಲ ಆದರೆ ತಮ್ಮ ಶಕ್ತಿಯನ್ನು ಸಾಬೀತುಪಡಿಸಲು ಭೂಪ್ರದೇಶವನ್ನು ವಿಸ್ತರಿಸುವ ಸಾಹಸಕ್ಕೆ ಮುಂದಾದರೆ ನಮ್ಮ ಆಡಳಿತಗಾರರನ್ನು ನಿಯಂತ್ರಿಸುವುದು ಕಷ್ಟ ಭವಿಷ್ಯದ ಬೆಳವಣಿಗೆಗಳು ಪುಟಿನ್ ಮತ್ತು ಅಮೆರಿಕದ ನಡುವಿನ ಕೊಡುಕೊಳ್ಳುವುದರ ಮೇಲೆ ಹೆಚ್ಚು ಅವಲಂಬಿತವಾಗಿವೆ ಇದು ನ್ಯಾಟೋ ಹಿಂದಿನ ಪ್ರೇರಕ ಶಕ್ತಿಯಾಗಿದೆ